ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೇಪ್ರಿನ್ಸ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ತೈದು ಎಂಬತ್ತ ಆರು ಪ್ರವಾದಿಯು ಯಾಜಕನು ಹಾಗೂ ಅರಸನು ಅವರು ಎದುರು ನೋಡುವವರಾಗಿದ್ದು ಬಹು ಸಮಂಜಸವಾಗಿತ್ತು ಯೇಸುವು ಒಬ್ಬ ಮಹಾಪ್ರವಾದಿಯಾಗಿ ದೇವರ ಹಾಗೂ ಆತನ ಅನುಗ್ರಹಗಳನ್ನು ಪ್ರತಿನಿಧಿಸುವವನಾಗಿದ್ದನು ಮತ್ತು ಹೀಗಿದ್ದರೂ ನಂಬಿಕೆಯ ವಿಷಯವಾದ ಪರೀಕ್ಷೆಯು ನಡೆಯುವುದು ಎಷ್ಟು ಕಾಲದವರೆಗೆ ಕ್ರಿಸ್ತನ ದೇಹದ ಅಂಗಗಳಾದವರು ಎಬ್ಬಿಸಲ್ಪಟ್ಟು ಪರಲೋಕದ ತಂದೆಯ ಯೋಜನೆಯ ಯೋಜನೆಯು ಹೀಗೆ ಪೂರ್ಣವಾಗಿ ಫಲಿಸಿ ನೆರವೇರಿಸಲ್ಪಟ್ಟದ್ದಾಗಿ ಕರ್ತನ ಎರಡನೆಯ ಬರುವಿಕೆಯಲ್ಲಿ ಸಮಸ್ತವನ್ನು ಸರಿಪಡಿಸುವ ಕಾಲವು ಪೂರ್ಣವಾಗಿ ಉದಯವಾಗಲು ಎಷ್ಟು ದೀರ್ಘಕಾಲವೂ ಅಗತ್ಯ ನಮ್ಮ ಕರ್ತನ ರೋಗ ಗುಣಪಡಿಸುವಿಕೆ ಹಾಗೂ ಮರಣ ನಿದ್ರೆಯಿಂದ ಎಬ್ಬಿಸುವ ಕಾರ್ಯಗಳು ಕೇವಲ ಮುನ್ಸೂಚನೆಯಾಗಿಯೂ ಮುನ್ನೆರಳಿನಂತೆಯೂ ಅಥವಾ ಕ್ರಿಸ್ತನು ಮರಣ ಪರ್ಯಂತರವಾಗಿ ವಿಧೇಯ ವಿಧೇಯನಾಗಿ ನಮ್ಮ ಪಾಪದ ನಿವಾರಣಾ ಯಜ್ಞವಾಗಿ ತನ್ನನ್ನು ಅರ್ಪಿಸಿಕೊಂಡುದರ ಫಲವಾಗಿ ಮಾನವರೆಲ್ಲರಿಗೆ ಮುಂದೆ ಲೋಕವ್ಯಾಪ್ತಿಯಾಗಿ ಬರುವ ಮಹಾ ಆಶೀರ್ವಾದಗಳಿಗೆ ಇವು ನಿದರ್ಶನವಾಗಿದ್ದವು ಯೇಸುವಿನ ಮತ್ತು ಆತನ ಕಾರ್ಯಗಳ ವಿಷಯವಾದ ಸಂದೇಶವು ದೇಶದ ಎಲ್ಲ ಭಾಗಗಳಿಗೂ ಹರಡಿದಕ್ಕೆ ಅಚ್ಚರಿ ಪಡಬೇಕಾದದ್ದೇನೂ ಇಲ್ಲ ನಮ್ಮ ಕರ್ತನ ಅದ್ಭುತಗಳು ಆ ಸಮಯದಲ್ಲಿ ತೋರಿ ತೋರದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳನ್ನು ನೆರವೇರಿಸುತ್ತಿತ್ತು ಕರ್ತನ ಸೇವಾ ಅವಧಿಯಲ್ಲಿ ಕೇವಲ ಐದು ನೂರು ಮಂದಿ ಮಾತ್ರ ಕೂಡಿಸಲ್ಪಟ್ಟದಕ್ಕೆ ಅಂದರೆ ಇಷ್ಟು ಮಂದಿ ಮಾತ್ರ ಸಹೋದರರೆಂಬ ಹೆಸರಿಗೆ ಅರ್ಹರಾಗಿ ನಮ್ಮ ಕರ್ತನನ್ನು ಆತನ ಪುನರುತ್ಥಾನದ ನಂತರ ನಾಲ್ವತ್ತು ದಿನಗಳಲ್ಲಿ ಸಂಧಿಸುವ ಸೌಭಾಗ್ಯವನ್ನು ಪಡೆದಿದ್ದರೆಂಬುದಕ್ಕೆ ನಾವು ವಿಸ್ಮಯ ಪಡುವವರಾಗಿದ್ದೇವೆ ಹೀಗೆದರೂ ಪಂಚಾಶತಮ ದಿನದ ನಂತರ ದೇವರ ಹೊಸ ವ್ಯವಸ್ಥೆಯಲ್ಲಿ ಅಪೋಸ್ತಲರ ಸೇವಾ ಕಾರ್ಯಗಳ ಮೂಲಕ ನಮ್ಮ ಕರ್ತನ ಸೇವಾ ಕಾರ್ಯಕ್ಕೆ ದೊಡ್ಡ ಫಲ ಕಂಡು ಬಂದಿತ್ತೆಂಬುವುದನ್ನು ನಾವು ಸೂಕ್ತವಾಗಿ ಕಲ್ಪಿಸಿಕೊಳ್ಳಬಹುದು ದುಷ್ಟಾಂತವಾಗಿ ಹೇಳುವುದಾದರೆ ನಾಯಿನ್ ಊರಿನ ಈ ವಿಧುವೆ ಮತ್ತು ಆತನ ಮಗನು ಕಡೆಯಲ್ಲಿ ಯೇಸುವಿನ ಹಿಂಬಾಲಕರಾಗಿರಲು ಮತ್ತು ಈ ಅದ್ಭುತವನ್ನು ಸಾಕ್ಷಿಯಾಗಿ ನೋಡಿದ ಆ ಗುಂಪಿನಲ್ಲಿ ಸೂಕ್ತ ಮನೋಭಾವದಲ್ಲಿದ್ದ ಇತರರು ಸಹ ಈ ಮೂಲಕವಾಗಿ ಮೆಸ್ಸಿಯನ ಮೇಲೆ ತಮ್ಮ ನಂಬಿಕೆಯನ್ನಿಡಲು ಸಾಕಷ್ಟು ಆಧಾರವನ್ನು ಕಂಡುಕೊಂಡಿದ್ದಕ್ಕೆ ಬಹಳವಾದ ಸಾಧ್ಯತೆ ಇತ್ತೆಂದು ನಾವು ನೆನೆಸುತ್ತೇವೆ ಯಹೂದ್ಯರಿಗೂ ಅನ್ಯಜನರಿಗೂ ಮಧ್ಯೆ ಇದ್ದ ಅಡ್ಡಗೋಡೆಯು ತೆಗೆದುಹಾಕಲ್ಪಟ್ಟ ನಂತರ ಇಲ್ಲವೇ ಅನ್ಯಜನರೊಳಗಿಂದ ಮೊದಲ ಕ್ರೈಸ್ತ ಮತ ಸ್ವಲಂಬಿಯಾದ ಕೊರ್ನೇಲಿಯನು ನಂಬಿಕೆಯ ಮೂಲಕವಾದ ಅನ್ಯೂನ್ಯತೆಗೆ ಬಂದ ನಂತರ ಗುಣ ನಡತೆಯಲ್ಲಿ ಎಲ್ಲ ವಿಧದಲ್ಲಿಯೂ ಬಹು ಘನವಂತನಾಗಿದ್ದು ತನ್ನ ಆಳನ್ನು ಸ್ವಸ್ಥಪಡಿಸಿಕೊಂಡಿದ್ದ ಈ ಶತಾಧಿಪತಿಯು ಕೃಪೆ ಮತ್ತು ಸತ್ಯ ಸಂಬಂಧವಾದ ಸಂದೇಶದಿಂದ ವಿಶೇಷವಾಗಿ ಪ್ರಭಾವಿತನಾದನೆಂಬುವುದರಲ್ಲಿ ನಮಗೆ ಸಂದೇಹ ಪಡುವುದಕ್ಕಾಗದು ನಾವು ಕಲಿಯಬೇಕಾದ ಒಂದು ಪಾಠವೆಂದರೆ ಕರ್ತನ ಸೇವೆಯಲ್ಲಿ ನಮ್ಮ ಪರಿಶ್ರಮಗಳಿಗೆ ತಕ್ಷಣ ಪೂರ್ಣ ಫಲವನ್ನು ನಾವು ನಿರೀಕ್ಷಿಸಬಾರದೆಂಬುವುದು ನಾವು ಪರಿಶ್ರಮ ಪಡುವುದರಲ್ಲಿ ತೃಪ್ತರಾಗಿ ಅದರ ಫಲಕ್ಕಾಗಿ ಕಾಯಬೇಕು ಹಾಗೂ ಕರ್ತನು ತಾನೇ ತನ್ನ ವಾಕ್ಯದ ತನ್ನ ಸಂದೇಶ ಸಾರುವಿಕೆಯ ಹಿಂದಿದ್ದು ತನ್ನ ರಾಜ್ಯದಲ್ಲಿ ಸಹಬಾಧ್ಯತೆ ಹೊಂದಲು ಯೋಗ್ಯರೆಂದು ತಾನು ಎಣಿಸಿಕೊಳ್ಳುವವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವನೆಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು ಇನ್ನೊಂದು ಅಂಶವೆಂದರೆ ಈಗ ಸತ್ಯದ ವಿಷಯವಾದ ಕೆಲವು ಮಟ್ಟಿನ ಜ್ಞಾನವನ್ನು ಪಡೆದವರಲ್ಲಿ ಕೆಲವು ಪ್ರಾಪಂಚಿಕರಿದ್ದು ಅವರು ಇದರಿಂದ ಪೂರ್ಣವಾಗಿ ಆಶೀರ್ವಾದ ಹೊಂದಲು ಆಗದಿರಬಹುದು ಅವರು ಕ್ರಮೇಣ ಮಹಾ ಸಂಕಟದ ಕಾಲದಲ್ಲಿನ ಕಷ್ಟ ಪರಿಶೋಧನೆಗಳ ಮೂಲಕವಾಗಿಯೂ ಇಲ್ಲವೇ ಮುಂದೆ ಸಾವಿರ ವರ್ಷದ ಆಳ್ವಿಕೆ ಕಾಲದಲ್ಲಿ ಸತ್ಯದ ವಿಷಯದಲ್ಲಿ ತಮ್ಮ ಸೇವೆಯ ಫಲವಾಗಿಯೂ ಇಲ್ಲವೇ ಕರ್ತನದೇ ಆದ ನಮ್ಮ ದೇಹಾತ್ಮಗಳಲ್ಲಿ ಆತನನ್ನು ಮಹಿಮೆ ಪಡಿಸಲು ಮಾಡಲಾದ ನಮ್ಮ ಈಗಿನ ಕಾಲದ ಪರಿಶ್ರಮಗಳ ಮೂಲಕವಾಗಿಯೂ ಪ್ರಯೋಜನ ಹೊಂದಬಹುದು ಈಗಿರುವಾಗ ನಮಗೆ ಅವಕಾಶ ದೊರೆಯುತ್ತಂತಲ್ಲ ನಾವು ಎಲ್ಲ ಕಡೆಯಲ್ಲಿಯೂ ಸುವಾರ್ಥ ಬೀಜವನ್ನು ಎರಚುವವರಾಗೋಣ ಏಕೆಂದರೆ ಯಾವುದು ಫಲಿಸುವುದು ಇದೋ ಅಥವಾ ಅದೋ ನಮಗೆ ತಿಳಿಯದು ಕೆಲವು ವೇಳೆ ನಾವು ನೀಡಿದ ಅತ್ಯುತ್ತಮ ಆಸಕ್ತಿ ಪರಿಶ್ರಮಗಳು ನಿಷ್ಫಲವಾಗಿ ಹೋಗಬಹುದು ಮತ್ತು ನಾವು ಕೆಲವು ವೇಳೆ ಯಾವುದರಿಂದ ಅಲ್ಪ ಫಲವನ್ನು ನಿರೀಕ್ಷಿಸುತ್ತಿದ್ದೇವೋ ಅವು ಬಹು ಫಲಕಾರಿಯಾಗಬಹುದು ಕರ್ತನು ಆಶೀರ್ವದಿಸುವುದು ನಮ್ಮ ಆಸಕ್ತಿ ಪರಿಶ್ರಮಗಳ ಅನುಸಾರವಾಗಿ ಆದರೆ ಬರುವ ಪ್ರತಿಫಲಗಳ ಅನುಸಾರವಾದ ಅನುಸಾರವಲ್ಲವೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿಜವಾಗಿಯೂ ಆತನು ಬಯಸುವ ಮುಖ್ಯವಾದ ಫಲಗಳು ನಮ್ಮಲ್ಲಿಯೇ ಇರುವಂಥವುಗಳು ಅಂದರೆ ಆತನ ಆತ್ಮೀಕ ವರಗಳನ್ನು ನಮ್ಮಲ್ಲಿ ವೃದ್ಧಿಪಡಿಸಿಕೊಳ್ಳುವುದು ಇದು ಹಲವು ವಿಧದಲ್ಲಿ ಅಂದರೆ ಆತನ ಮೇಲಿನ ಆತನ ಸಂದೇಶದ ಮೇಲಿನ ಆತನ ಸಹೋದರರ ಮೇಲಿನ ಹೌದು ಲೋಕದ ಮೇಲೆಯೂ ಇದಕ್ಕೆ ಸರಿಸಮಾನವಾಗಿ ನಮ್ಮ ವೈರಿಗಳ ಮೇಲೆಯೂ ನಮಗೆ ಇರುವ ಪ್ರೀತಿಯ ಮೂಲಕವಾಗಿ ವ್ಯಕ್ತವಾಗುವುದು